ನಾನಂದ ಯಾವುದೇ ಕಾರಣಕ್ಕೆ ನಾನು ಇದರಲ್ಲಿಲ್ಲ. ಯಾಕಂದರೆ ಪ್ರೇಮ್ಗೋಸ್ಕರ ದರ್ಶನ್ ಪ್ರೇಮ್ ಏನು ಎರಡು ಪುಡಂಗ ಎರಡು ಕೊಂಬೈತಾ ಕರಿಯಾದಲ್ಲ ನಾವು ನೋಡಿದ್ದೀವಿ ಪ್ರೇಮ್ದೇನು ಅಂತ. ಯಾಕಂದರೆ ಒಬ್ಬೊಬ್ಬರ ಹೆಸರು ತೆಗಿತಾ ಬರ್ತಾ ಇದೆ, ಯಾಕಂದ್ರೆ ನಮಗೂ ಸ್ವಲ್ಪ ರೊಚ್ಚಿಗೇಳ್ತೀವಿ ಅಂತಂದ್ಬಿಟ್ಟು. ದರ್ಶನ್ ಅವರು ನಾನು ಸ್ನೇಹಿತರು, ನನಗೆ ಅವರು ನಿರ್ದೇಶಕರ ಬಗ್ಗೆ ಮಾತಾಡಿದ ಒಂದು ಪದ ನನಗೆ ಇಷ್ಟ ಆಗಲಿಲ್ಲ, ಆ ಕಾರಣ ಅದು ನಾನು ನೋವನ್ನ ಅವ್ರಿಗೆ ತೋರಿಸ್ಕೊಂಡಿದ್ದೀನಿ. ಅಷ್ಟುಬಿಟ್ರೆ ದರ್ಶನು ಇಸ್ ಮೈ ಫ್ಯಾಮಿಲಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜೋ. ಇವತ್ತು ನಾವು ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರ ಹೊಸ ವಿಡಿಯೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರೇಮ್ ಅವರ ಚಿತ್ರ ಅನೌನ್ಸ್ಮೆಂಟ್, ಸೊ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೀವಿ. ಸೊ ಹೇಗಿರುತ್ತೆ ಅಂತ ನೋಡೋಣ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಶುರು ಮಾಡೋಣ. Ready for the euphoria. Prem'S. Challenging star. Woo! Okay. Exciting times. ಸೊ ಈಗ ತಾನೇ ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ಪ್ರೇಮ್ ಅವರು ಒಂದೇ ಚಿತ್ರ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಅನೌನ್ಸ್ಮೆಂಟ್ ಬಂದಾಗ ಸ್ಪೆಕ್ಯುಲೇಷನ್ಸ್ ಇತ್ತು, ಯಶ್ ಅವ್ರ ಫಿಲಮು ಅಥವಾ ದುನಿಯಾ ಸೂರಿ ಅವ್ರ ಫಿಲಮ್ ಅಂತ. ಆದರೆ ಇವಾಗ ಕನ್ಫರ್ಮ್ ಆಗಿದೆ ಪ್ರೇಮ್ ಅವ್ರ ಜೊತೆ ಫಿಲಮ್ ಅಂತ. ಇದರಿಂದ ಏನು ಕ್ಲಿಯರಾಗಿ ಪ್ರೂವ್ ಆಗುತ್ತೆ ಅಂದರೆ, ಫ್ರೆಂಡ್ಶಿಪ್ ಆಗಿರಲಿ ದುಶ್ಮನಿ ಆಗಿರಲಿ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಶಾಶ್ವತವಲ್ಲ ಅಂತ. ಫ್ಯೂ ಇಯರ್ಸ್ ಬ್ಯಾಕ್ ನಾವು ನೋಡಿದರೆ ಎಂಥ ದೊಡ್ಡ ಜಗಳ ಆಗಿತ್ತು ಅವರಿಬ್ಬರ ಮಧ್ಯೆ, ಆದರೆ ಇವತ್ತು ಚಿತ್ರ ಮಾಡ್ತಿದ್ದಾರೆ. ಸೊ ಆಲ್ ಇಸ್ ವೆಲ್. ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಒಂದು ಹೊಸ ಪ್ರೊಡಕ್ಷನ್ ಹೌಸ್, ಅವ್ರು ಬಂದಿರೋ ಕಮ್ಮಿ ಸಮಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಅವರ ಮೊದಲ ಚಿತ್ರ ಗಣೇಶ್ ಅವರ ಜೊತೆ ಸಖತ್, ಅದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು. ಎರಡನೇ ಚಿತ್ರ ಬೈ ಟು ಕಾಫಿ ಧನ್ವೀರ್ ಅವ್ರ ಜೊತೆ, ಹಾಗೆ ಮೂರನೇ ಸಿನಿಮಾ ಪ್ರೊಡಕ್ಷನಲ್ಲಿದೆ, ಕೆ ಡಿ ಚಿತ್ರ ಪ್ರೇಮ್ ಅವ್ರ ಜೊತೆ. ಇದೇ ಥರ ಹಲವಾರು ಒಳ್ಳೆ ಚಿತ್ರಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಇದೇ ಥರ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇನ್ನೊಂದು ಹೊಂಬಾಳೆ ಆಗುತ್ತೆ, ಹಾಗೆ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಪ್ರೇಮ್ ಅವರು ಅವರ ಹಿಂದಿನ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಒಂದು ಒಳ್ಳೆ ಚಿತ್ರ ಮಾಡಬೇಕು ದರ್ಶನ್ ಅವ್ರ ಜೊತೆಗೆ. ಹಾಗೆ ಪ್ರೇಮ್ ಅವರು ಆಲ್ರೆಡಿ ಹೇಳಿದ್ದಾರೆ ನಾನೊಂದು ಎಕ್ಸ್ಪೆರಿಮೆಂಟಲ್ ಚಿತ್ರ ಮಾಡ್ತೀನಿ ಅಂತ. ಹಾಗೆ ದರ್ಶನ್ ಅವರು ಹೇಳಿದ್ದಾರೆ ನಂದು ವಿಷನ್ ಏನು ಅಂತ ಕಾಟೇರ ಆಗುತ್ತಮೇಲೆ ನಾನು ತೋರಿಸ್ತೀನಿ ಅಂತ. ಸೊ ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಒಂದೊಳ್ಳೆ ಸಿಕ್ಸ್ ಸಿಗಲಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಮೋಜೋಗಳಿಂದ ಟೇಕ್ ಕೇರ್.